ಉಸುಕು ಎಷ್ಟು ಭಾರವನ್ನು ಸಹಿಸುತ್ತದೆ ಎಂಬುದನ್ನು ಖಚಿತಪಡಿಸುವ ಈ ಪ್ರಯೋಗ. ಇದಕ್ಕಾಗಿ ಮೂರು ಕಾಲುಗಳಿರುವ ಉಕ್ಕಿನ ಸ್ಟೂಲು, ಕೂಡಲಿಕ್ಕೆ ಇಲ್ಲವೇ ನಿಲ್ಲಲಿಕ್ಕೆ ವರ್ತುಳಾಕಾರದ ತಟ್ಟೆ, ಟಿಶ್ಯೂ ಕಾಗದ, ರಬ್ಬರ್ ಬ್ಯಾಂಡು, ಉಸುಕು ಮುಂತಾದವುಗಳು ಬೇಕಾಗುವು. ಇದು ಸ್ಟೂಲಿನ ಮೇಲಿನ ಟ್ಯೂಬ್. ಇದರ ಕೆಳಗೆ ಪೈಪನ್ನು ಜೋಡಿಸಿದೆ. ಇದು ಸ್ಟೂಲಿನ ತಳದ ಟ್ಯೂಬ್. ಇದರ ಸುತ್ತಲೂ ಸ್ಟೂಲಿನ ಕಾಲುಗಳನ್ನು ಜೋಡಿಸುವ ಸೌಕರ್ಯವಿದೆ. ಎರಡು ಪದರಗಳಿರುವ ಟಿಶ್ಯೂ ಕಾಗದ ತುಂಡನ್ನು ತೆಗೆದುಕೊಂಡು, ಇದು ಬಹಳ ನಯವಾಗಿರುತ್ತದೆ, ತಿಳುವಾಗಿರುತ್ತದೆ. ಪೈಪದ ಕೆಳಗೆ ರಬ್ಬರ್ ಬ್ಯಾಂಡ್ದಿಂದ ಈ ಕಾಗದವನ್ನು ಸುತ್ತು ಕುಡಿಸಿ. ಈ ಬೇಸ್ ಪೈಪನ್ನು ನೇರವಾಗಿ ಹಿಡಿದು ಅದರಲ್ಲಿ ಒಂದು ಗ್ಲಾಸ್ ತುಂಬ ಉಸುಕನ್ನು ಸುರಿವಿ. ಕೆಳಗೆ ಟಿಶ್ಯೂ ಕಾಗದ ಕಟ್ಟಿದ್ದರಿಂದ ಉಸುಕು ಚೆಲ್ಲಲಾರದು. ಉಸುಕು ಪೈಪದ ಅರ್ಧದಷ್ಟು ತುಂಬಿರಲಿ. ಉಸುಕು ಸುರಿವಿದ ನಂತರ ಸ್ಟೂಲಿನ ಮೇಲೆ ಮೂರು ಕಾಲುಗಳನ್ನು ಜೋಡಿಸಿ. ಇದು ನಮ್ಮ ಬೇಸ್ ಪೈಪು. ಇನ್ನು ಮೇಲಿನ ಸೀಟು ಇರುವ ಪೈಪನ್ನು ಅದರಲ್ಲಿ ಸಿಗಿಸಿ. ಸ್ವಲ್ಪ ಗಟ್ಟಿಯಾಗಿ ಒತ್ತಿ ಕುಡಿಸಿದಾಗ ಕೆಳಗಿದ್ದ ಉಸುಕು ಸರಿಸಮವಾಗುವುದು. ಈಗ ನಮ್ಮ ಸ್ಟೂಲು ಉಪಯೋಗಿಸಲು ತಯಾರಾದಂತೆಯೇ ಸರಿ. ಇದರ ಮೇಲೆ ಕೂಡಬಹುದು, ನಿಲ್ಲಬಹುದು. ಇಷ್ಟೆಲ್ಲ ಮಾಡಿದರೂ ಉಸುಕು ಕೆಳಗಿಳಿದು ಟಿಶ್ಯೂ ಕಾಗದವನ್ನು ಹರಿಸುವುದಿಲ್ಲ. ಉಸುಕಿನಲ್ಲಿ ಭಾರವನ್ನು ಸಹಿಸುವಷ್ಟು ಶಕ್ತಿ ಇದೆ. ಎಷ್ಟಿದ್ದರೂ ಈಗ ಉಸುಕು ಕೆಳಗೆ ಬೀಳಲಾರದು.